ವರ್ಷದ ಸಂಭ್ರಮದಲ್ಲಿರುವ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿಯ ಶತಮಾನೋತ್ಸವ ಭವನ ಉದ್ಘಾಟನೆ ಕಾರ್ಯಕ್ರಮ ಡಿಸೆಂಬರ್ 19 ರಂದು ನಡೆಯಲಿದೆ ಎಂದು ಸಮಿತಿ ತಿಳಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶತಮಾನೋತ್ಸವ ಭವನ ನಿರ್ಮಾಣ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ನಗರದ ಬ್ರಾಹ್ಮಣ ಬೀದಿಯಲ್ಲಿರುವ ಶಿಥಿಲವಾಗಿದ್ದ ಕಟ್ಟಡವನ್ನು ಕೆಡವಿ ಹಲವು ದಾನಿಗಳ ಸಹಕಾರದಿಂದ ಸುಸಜ್ಜಿತ ಭವನ ನಿರ್ಮಿಸಲಾಗಿದೆ. 2016 ರಲ್ಲಿ ಈ ಬಗ್ಗೆ ಯೋಜನೆ ರೂಪಿಸಲಾಗಿತ್ತು. ತಾಂತ್ರಿಕ ಕಾರಣ ಹಾಗೂ ಕೊಡಗಿನಲ್ಲಿ ಉಂಟಾದ ಪ್ರಾಕೃತಿಕ ವಿಕೋಪ ಕೊರೋನಾ ಪರಿಸ್ಥಿತಿಯಿಂದ ಭವನ ನಿರ್ಮಾಣ ಸ್ವಲ್ಪ ತಡವಾಯಿತು. ಮುಂದಿನ ದಿನಗಳಲ್ಲಿ ಸಸ್ಯಹಾರಿ ಕಾರ್ಯಕ್ರಮಗಳಿಗೆ ಭವನವನ್ನು ಬಾಡಿಗೆ ರೂಪದಲ್ಲಿ ನೀಡಲಾಗುವುದು. 1500 ಮಂದಿ ಸೇರಬಹುದಾದ ಕಟ್ಟಡ ಇದಾಗಿದ್ದು ಎಲ್ಲಾ ರೀತಿಯ ವ್ಯವಸ್ಥೆಗಳಿವೆ ಎಂದು ಮಾಹಿತಿ ನೀಡಿದರು. ದಾನಿಗಳ ಸಹಕಾರದಿಂದ ಈಗ ಭವನ ಎದ್ದು ನಿಂತಿದೆ. ನಾವು 2014 ರಲ್ಲಿ ಪ್ರಾರಂಭ ಮಾಡಿದರೂ ಕೂಡ ವಿವಿಧ ಕಾರಣಗಳಿಂದ ಯಾಕೆಂತ ಹೇಳಿದ್ರೆ ಯೋಜನೆ ಮಾಡಿದರೂ ಕೂಡ ಕನ್ವರ್ಷನ್ ಮತ್ತೆ ಈ ರೀತಿಯ ವಿಚಾರಗಳಿಂದ ಲೈಸೆನ್ಸ್ ಇದೆಲ್ಲ ತಡವಾಗುವುದರಿಂದಾಗಿ ಭವನ ಕಾರ್ಯಕ್ರಮ ನಿರ್ಮಾಣ 2019 ರಲ್ಲಿ ಪ್ರಾರಂಭ ಆಯಿತು. ಅಷ್ಟೇ 19 ರಲ್ಲಿ ಪ್ರಾರಂಭವಾಗಿ 20 ರಲ್ಲಿ ಮುಗಿಸಿ 21 ರಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಸಮರ್ಪಣೆ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತೇವೆ. ನಡುವಿನಲ್ಲಿ ಡಿಸಾಸ್ಟರ್ ಮತ್ತು ಜಲಪ್ರಳಯ ಆಯಿತು, ಆಮೇಲೆ ಕೋವಿಡ್ ಆಯಿತು. ಇದರಿಂದಾಗಿ ಸ್ವಲ್ಪ ನಮಗೆ ಅಡೆತಡೆಗಳಾಗಿದ್ದರೂ ಕೂಡ ಈಗ ಬಹಳ ಸುಸಜ್ಜಿತವಾದ ಭವನ ನಿರ್ಮಾಣವಾಗಿದೆ. ನಮಗೆ ಕೊಡಗಿನಾದ್ಯಂತ ಬ್ರಾಹ್ಮಣ ಬಂಧುಗಳು ಅಂದರೆ ಬ್ರಾಹ್ಮಣ ಬಂಧುಗಳಿಂದ ಮಾತ್ರ ನಾವು ಇಲ್ಲಿ ದೇಣಿಗೆಯನ್ನು ತಗೊಂಡಿದ್ದೇವೆ. ಆದರೆ ಭವನ ಎಲ್ಲ ಸಮಸ್ತ ನಾಗರಿಕರಿಗೆ ತೆರೆದುಕೊಳ್ಳಲಿದೆ. ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಮಾತನಾಡಿ, ಡಿಸೆಂಬರ್ 19 ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಸಭಾ ಕಾರ್ಯಕ್ರಮವನ್ನು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಉದ್ಘಾಟಿಸಲಿದ್ದು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಂದು ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿದ್ದು ಲೋಕ ಕಲ್ಯಾಣಕ್ಕಾಗಿ ಐಕಮತ ಹೋಮ ನಡೆಯುತ್ತದೆ. ಇದರಲ್ಲಿ ಎಲ್ಲ ಸಮಾಜದವರು ಭಾಗವಹಿಸಬಹುದು ಎಂದು ವಿವರಿಸಿದ ಅವರು, ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಗ್ರಾಮೀಣ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಮಧ್ಯಾಹ್ನ 2:45ಕ್ಕೆ ಬಹುಮಾನ ವಿತರಿಸಲಾಗುವುದು. ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಪ್ರ ಆರೋಗ್ಯ ಕವಚ ಕಾರ್ಡ್ ವಿತರಣೆ, ಉಚಿತ ಆರೋಗ್ಯ ತಪಾಸಣೆ, ದಾನಿಗಳ ಭಾವಚಿತ್ರದ ಫಲಕ ಅನಾವರಣ ಮಾಡಲಾಗುತ್ತದೆ ಎಂದರು. ಇದರಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡ್ತಿರೋದ್ರೆ ಏನು ಹೇಳಿದ್ರೆ, ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀ ಗಣಪತಿ ಹವನ ಪೂರ್ವಕ ಲೋಕ ಕಟ್ಟಕವಾದಂತಹ COVID-19 ಅಂತ ಯಾವುದೇ ರೋಗ ಇದೆ ಅದೆಲ್ಲವೂ ಕೂಡ ನಾಶವಾಗಿ ನಮ್ಮ ಇಡೀ ಸಮಾಜಕ್ಕೆ ಆರೋಗ್ಯ ಭಾಗ್ಯ ಸಿಗಲಿ ಮತ್ತು ಎಲ್ಲರಿಗೂ ಕೂಡ ಒಳ್ಳೆದಾಗಿರೋ ದೃಷ್ಟಿಯಲ್ಲಿ ಶ್ರೀ ಧನ್ವಂತರಿ ಯಾಗವನ್ನ ನಾವು ಮಾಡ್ತೇವೆ. ಇನ್ವಿಟೇಷನ್ ನೋಡಿದ್ರೆ ಗೊತ್ತಾಗ್ತದೆ. ಅದರ ಜೊತೆ ಸರ್ವ ಜನರ ಸಾಮರಸ್ಯ, ದೇಶದಲ್ಲಿ ಐಕ್ಯತೆ ಮತ್ತು ಜನರ ನಡುವೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ ಇದಿರಲಿ ಅಂತ ದೃಷ್ಟಿಯಲ್ಲಿ ಐಕಮತ್ಯ ಯಾಗ ಭಾರಿ ವಿಶೇಷವಾದಂತಹ ಯಾಗ ಇದು. ಅದರಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಪರಸ್ಪರ ಒಡನಾಟವನ್ನು ಕೊಡ್ತದೆ ಅಂತ ಹೇಳಿದ್ದು ಇದು. ಹಾಗಾಗಿ ಈ ಒಂದು ಐಕ್ಯ ಮತ್ತೆ ಯಾಗ ಎಲ್ಲೂ ಕೂಡ ಮಾಡಲಿಲ್ಲ, ಇಲ್ಲಿವರೆಗೆ ಎಲ್ಲೂ ಮಾಡಬೇಕಂತ ಯಾಗ. ಅದರಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಅಂತ, ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ನಮ್ಮ ಸಮಾಜದ ಸಮಸ್ತರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿಯ ಅಧ್ಯಕ್ಷ ಗೋಪಾಲಕೃಷ್ಣ, ಗೌರವ ಕಾರ್ಯದರ್ಶಿ ಬಿಕೆ ಅರುಣ್ ಕುಮಾರ್, ಆಡಳಿತ ಮಂಡಳಿ ಸದಸ್ಯರಾದ ಸವಿತಾ ಭಟ್, ಮಮತಾ ಶಾಸ್ತ್ರಿ ಹಾಜರಿದ್ದರು.